ಕೊಕ್ಕಿಂದ ಕುಕ್ಕಿರೋದ್ರಿಂದ ಆ ಚಿಕ್ಕ ಜೀವಕ್ಕೆ ಏನಾಗಿದೆ ಗಾಯ ಆಗಿರುತ್ತೆ ಆ ಅಥವಾ ಅದರಿಂದ ಮೇಲಿಂದ ಬಿದ್ದು ಕೂಡ ಅದು ಏನ್ ಮಾಡ್ಕೊಂಡಿರ್ಬೋದು ಗಾಯನ ಮಾಡ್ಕೊಂಡಿರ್ಬೋದು ಅಂತ ಲೇಖಿಕ ಅವರು ಅನ್ಕೊಳ್ತಾ ಇದ್ದಾರೆ ಸಬ್ನೆ ಕಹ ಕೋಯಕೆ ಚೋಂಚ್ಕ ಗಾಂ ಲಗಾನೆಕೆ ಬಾದ್ ಯಹ ಬಚ್ ನೈಸಾಕ್ತ ಅತ ಇಸೆ ಐಸಿ ಹಿ ರಹಾನೆ ದಿಯ ಜಾವೆ ಆ ಸಬ್ನೆ ಅಲ್ಲಿ ಇದ್ದಂಥ ಜನಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ ಕೋಯಕೆ ಚೊಂಚ್ಕ ಗಾವ್ ಲಗಾನೆ ಕೆ ಬಾದ್ ಆ ಕಾಗೆ ಕೊಕ್ಕಿಂದ ಕುಕ್ಕಿದವಲ್ಲ ಹಾಗಾಗಿ ಆ ರೀತಿಯಾಗಿ ಆಗಿದ್ರೆ ಬಚ್ ನೈಸಾಕ್ತ ಅದು ಉಳಿಯೋದಿಲ್ಲ ಅಹ್ ಈಸೆ ಐಸಾ ಹಿರ ಅನೇ ದಿ ಅದನ್ನ ಇಲ್ಲೇ ಬಿಟ್ಟು ಹೊರಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಲೇಖಿಕ ಅವರಿಗೆ ಬೇರೆ ಜನರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಪರಂತು ಮನ್ನಹಿ ಮನೊನ್ಸೆ ಹೋಲೈಸೆ ಹುಟ್ಟಾಕಾರ ಅಪ್ಪನೇ ಕಮ್ರೆ ಮೇಲಾಯಿ ಆದರೆ ಮನಸ್ಸಾಗಲಿಲ್ಲ ಅವ್ರಿಗೆ ಅವ್ರು ಏನು ಮಾಡಿದ್ರು ಅದನ್ನು ನಿಧಾನವಾಗಿ ಹೋಲೈಸೆ ಮೀನ್ಸ್ ನಿಧಾನವಾಗಿ ಎತ್ಕೊಂಡು ಕಮ್ರೆ ಮೇಲಾಯಿ ಅವರ ಆ ರೂಮ್ ಏನಿತ್ತಲ್ಲ ಆ ರೂಮಿಗೆ ತೊಗೊಂಡು ಹೋಗ್ತಾ ಇದಾರೆ ಫಿರು ರುಹಿಸೇ ರಕ್ತ ಪೋಂಚ್ಕರ್ ಗಾವೊಂಬರ್ ಪೆನ್ಸಿಲ್ಕ ಮರಹಮ್ ಲಗಾಯ ರುಹಿ ಮೀನ್ಸ್ ಹತ್ತಿಯಿಂದ ಏನು ಮಾಡಿದ್ರು ಅದು ಆಗಿರೋ ಅಂಥ ರಕ್ತ ಎಲ್ಲದನ್ನು ಕ್ಲೀನ್ ಮಾಡಿದರು ಗಾಯ ಏನಿತ್ತಲ್ಲ ಅದೆಲ್ಲದಕ್ಕ ಕೂಡ ಕ್ಲೀನ್ ಮಾಡಿದರು ಕ ಮರಹಮ್ ಲಗಾಯ ಆಯುರ್ವೇದಿಕ್ ಒಂದು ಲೇಪನ ಏನಿದೆಯಲ್ಲ ಅಲ್ಲ ಅದನ್ನು ಅದ್ರ ಮೇಲೆ ಹಚ್ಚಿದ್ರು ಗಾಯ ಎಲ್ಲೆಲ್ಲಿತ್ತು ಅಲ್ಲಿ ಕಹಿ ಗಂಟೆಗೆ ಉಪಚಾರಕ್ಕೆ ಉಪರಂತೂ ಸ್ಕೆ ಮೂ ಮೇ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ ಕಹಿ ಸ್ವಲ್ಪ ಗಂಟೆಗಳ ನಂತರ ಎಷ್ಟೋ ಗಂಟೆಗಳ ಆದಮೇಲೆ ಉಸಿಗೆ ಮೇ ಆದ್ರ ಬಾಯಿಯಿಂದ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ ಒಂದೇ ಒಂದು ಹನಿ ನೀರನ್ನು ಕುಡಿಲಿಕ್ಕೆ ಅದು ಶುರು ಮಾಡ್ತೇವೆ ಎಷ್ಟೋ ಗಂಟೆಗಳ ನಂತರ ತೀಸ್ರೇ ದಿನವಾಹ ತೀಸ್ರೇ ದಿನ ವಾಹ ವಾಹಿನ ಅಚ್ಚ ಅವ್ರು ಅಸ್ವಸ್ಥ ಹೋಗ ಯಾಕೆ ಮೇರೆ ಉಂಗ್ಲಿ ಅಪ್ನೇದೋ ನನ್ನೇ ಪಂಜೋನ್ಸೆ ಪಕಟ್ಕರ್ ನೀಲಿ ಕಾಂಚ್ಕೆ ಮೋತಿಯೋ ಜೈಸೆ ಆಂಕೋನ್ಸೆ ಇದರು ದರ್ದೇಕ್ ನೇಲಗ ಮೂರನೇ ದಿನ ಎಷ್ಟು ಚೆನ್ನಾಗಿ ಅದು ಹುಷಾರಾಯಿತು ಅಂದರೆ ಅದು ಮೇರಿ ಉಂಗಲಿ ನನ್ನ ಬೆರಳು ಏನಿದೆ ಅಲ್ಲ ಅದನ್ನು ಅಪ್ಪನೇದೋ ಪಂಜೋನ್ಸೆ ಅದು ಎರಡು ಕಾಲುಗಳು ಏನಿದಾವಲ್ಲ ಆ ಪಂಜೋ ಮೀನ್ಸ್ ಕಾಲುಗಳು ಅದರಲ್ಲಿ ಇಟ್ಕೊಂಡು ನೀಲಿ ಯಾಕೆ ಕಾಂಚಿ ಮೋತಿಯ ನೀಲಿಯ ಗಾಜಿನ ರೀತಿ ಆಗಿರೋ ಅಂತ ಆ ಕಣ್ಣುಗಳಿಂದ ಏನ್ ಮಾಡ್ತಾ ಇತ್ತು ಇದರ ಉದರ್ ದೇಕ್ನೇಲಾಗ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಶುರು ಮಾಡ್ತಾ ಇತ್ತು ಅಂದ್ರೆ ಅದು ಅಷ್ಟು ಚೆನ್ನಾಗಿ ಆಗಿದೆ ಆ ಕಡೆ ಈ ಕಡೆ ಅಷ್ಟು ಕೂಡ ಏನಾಗಿತ್ತು ಚೆನ್ನಾಗಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ತೀನ್ ಚಾರ್ ಮಾಸ್ಗೆ ಮಾಸ್ಮಿ ಹೂಸ್ಗೆ ಸ್ನಿಗ್ಡು ರೋಯೆ ಜಬೇದಾರ್ ಪೂಂಚ್ ಅವರು ಚಂಚಲ್ ಚಮಕೀಲಿ ಆಂಕೆ ಸೊಪ್ಪು ವಿಸ್ಮಿತ್ ಕರ್ನೇಲಾಗಿ ಮೂರು ನಾಲ್ಕು ತಿಂಗಳುಗಳ ನಂತರ ಅದು ಹೇಗೆ ಆಯಿತು ಅಂದರೆ ಅದರ ಭಾಳ ಚೆನ್ನಾಗಿ ಆಗಿತ್ತು ಚಂಚಲ್ ಚಮಕೀಲಿ ಆ ಹಣ್ಣು ಆ ಕಣ್ಣುಗಳು ಏನಾಗಿದ್ದರೂ ಆಕರ್ಷಿಸೋ ಥರ ಇತ್ತು ಹಾಂ ಕೆ ಸಬ್ಕು ವಿಸ್ಮಿತ್ ಕರ್ನೆ ಲಗ ಆ ರೀತಿಯಾಗಿರೋ ಅಂತ ಕಣ್ಣುಗಳ ಮೂಲಕವಾಗಿ ಏನ್ ಮಾಡ್ತಾ ಇತ್ತು ಎಲ್ರಿಗೂ ವಿಸ್ಮಿತನ ಮಾಡೋತರ ಆಕರ್ಷಿಸೋತರ ಅದು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಹಂ ಹುಸೆ ಗಿಲ್ಲು ಕಹಕ ಗುಲಾನೆ ಲಗೆ ನಾನು ಈ ದಿನ ದಿನ ಏನಂತ ಕರೆದ್ರು ಗಿಲ್ಲು ಅಂತ ಕರೆಯಕ್ಕೆ ಶುರು ಮಾಡಿದ್ರು ಮೈನೇ ಫುಲ್ ರಕ್ನೇಕಿ ಮೈನೆ ಫುಲ್ ರಕ್ನೇಕಿ ಹೇಗೆ ಕಾಲ್ಕಿ ಡಾಲಿಯ ಮೇ ರೂಹಿ ಬಿಚಾಕರ್ ಉಸೆ ತಾರ್ಸೆ ಕಿಟಕಿ ಫರ್ ಲಟಕ್ದಿಯಾ ನಾನು ಏನು ಮಾಡಿದೆ ಫುಲ್ ರಕ್ನೇಕಿ ಮೀನ್ಸ್ ಆ ಹೂವನ್ನು ಇಡೋ ಬುಟ್ಟಿ ಏನಿದೆ ಅಲ್ಲ ಅದರಲ್ಲಿ ರೂಹಿ ಬಿಚಾಕರ್ ಹತ್ತಿನ ಹಾಸಿ ಉಸೆ ತಾರ್ಸೆ ಕಿಟಕಿ ಫರ್ ಲಟಕ್ದಿಯ ಅಲ್ಲಿ ಇರೋ ಒಂದು ಕಿಟಕಿ ಹತ್ರ ಅದನ್ನು ತಂತಿ ಹಾಕಿ ಅದನ್ನು ಇಟ್ಟೆ ಅದನ್ನು ನೇತಾಕ್ತೆ ಅಂತ ಹೇಳ್ತಾ ಇದ್ದಾರೆ दो वर्ष वही गिल्लु का घर रहा एरडु वर्ष आदो गिल्लु ना मने ने आगे वह स्वयं इलाकर अपने घर में जूमता और अपने कांच के मान कौन से आ कौन से कमरे के भीतर और खिड़की से बाहर ना जाने आ, क्या देखता समझता रहता है अदो ऐन मारता है तो आ, ಅದು ಸ್ವತಃ ಅದೇ ಏನು ಮಾಡ್ತಾಯಿತ್ತು ಅದರಲ್ಲಿ ಇದ್ದಂಥ ಅದು ಫುಲ್ ಫುಲ್ದರ್ ಏನಿದೆಯಲ್ಲ ಹೂವಿನ ಬುಟ್ಟಿ ಅದರಲ್ಲಿ ಅದು ಜುಮ್ತಾ ಮೀನ್ಸ್ ಜೋಕಾಲೆ ರೀತಿಯಾಗಿ ಆಡ್ತಾ ಇತ್ತು ಅವರು ಅಪ್ಪನೇ ಕಾಂಚು ಮಾನಕೊಂದಿ ಹಾಕೋನ್ಸೆ ಅದು ಇರೋ ಅಂಥ ಕಣ್ಣುಗಳು ನೀಲಿ ಆಗಿರೋ ಅಂಥ ಗಾಜಿನ ರೀತಿಯಾಗಿರೋವಂಥ ಆ ಕಣ್ಣುಗಳ ಮೂಲಕವಾಗಿ ಏನು ಮಾಡ್ತಾ ಇತ್ತು ಕಂಬ್ರೆ ಮೀನ್ಸ್ ಇರೋ ಅಂಥ ಬೀತರ್ ಅವರು ಕಿಟಕಿ ಒಳಗೆ ಹೊರಗಡೆ ಏನಿದೆ ಅಲ್ಲ ಅದನ್ನು ನೋಡ್ತಾ ಇತ್ತು ಕಿಟಕಿ ಕೆ ಬಹರ್ ಜಾನೇ ನಾ ಜಾನೆ ಕ್ಯಾ ಸಮ್ತಾ ಸಂತಾರ ಆತಾತ ಹೋಗ್ದೇನೆ ಅದು ಏನು ಮಾಡ್ತಾ ಇತ್ತು ಕಿಟಕಿ ಒಳಗೆ ಹೊರಗೆ ಹೋಗ್ದೇನೆ ಅಲ್ಲಿ ಆಗೋ ಅಂಥದ್ದನ್ನು ನೋಡ್ತಾ ಇತ್ತು ಅರ್ಥ ಮಾಡ್ಕೊಳ್ತಾ ಇತ್ತು ಪರಂತು ಉಸ್ಕಿ ಸಮಾಜದಾರಿ ಅವ್ರ ಕಾರ್ಯಕಲಾಪ ಸೊಪ್ಪು ಆಶ್ಚರ್ಯ ಓದ್ತಾತ ಇದು ಮಾಡ್ತಾ ಇರೋಂಥದ್ದು ಅರ್ಥ ಮಾಡ್ಕೊಳ್ಳೋದು ಕಾರ್ಯಕಲಾಪ ಅದ್ರ ಚಟುವಟಿಕೆಗಳನ್ನ ನೋಡೋದ್ರೆ ಸೊಪ್ಪೊ ಆಶ್ಚರ್ಯ ಓದ್ತಾತ ಎಲ್ರಿಗೂ ಕೂಡ ಆಶ್ಚರ್ಯ ಆಗೋ ರೀತಿಯಾಗಿ ಇತ್ತು ಅಂತ ಹೇಳ್ತಾ ಇದಾರೆ ಜಬ್ ಮೈ ಲಿಕ್ನೆ ಬೈಡ್ತಿ ತಬ್ ಅಪ್ನೆ ಹೋರು ಮೇರೆ ಧ್ಯಾನ ಆಕರ್ಷಿತ ಕರ್ನಾಕ್ಕಿ ಉಸೆ ಇತನೇ ತೀವ್ರ ಇಚ್ಚು ಓದ್ತಿ ಿ ಉಷ್ಣೆ ಏಕ ಅಚ್ಚ ಉಪಾಯ ಕೋಜನಿಕಲ್ಲ ಜಬ್ ಯಾವಾಗ ನಾನು ಲಿಖನೆ ಮೀನ್ಸ್ ಬರೀಲಿಕ್ಕೆ ಕೂರ್ತಾ ಇದ್ನೋ ಅವಾಗ ಅದು ಏನು ಮಾಡ್ತಿದ್ದೆ ಅಪ್ನೇ ಹೋರ್ ಧ್ಯಾನ ಆಕರ್ಷಿತ ಕಿ ಅದ್ರ ಕಡೆ ಆ ಧ್ಯಾನನ ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಗಮನನ ಆಕರ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಉಸಿ ಇದ್ನ ತೀವ್ರ ಹೆಚ್ಚು ಓದ್ತೈತಿ ಉಷ್ಣೆ ಏಕೆ ಅಚ್ಚ ಉಪಾಯ ಕೋಜನಿಕಲ ಹಾಗಾಗಿ ಅದು ಏನು ಮಾಡ್ತು ಒಂದು ಒಳ್ಳೆ ಉಪಾಯನ ಕಂಡಿಟ್ಕೊಂಡಿತ್ತು ಯಾವ ರೀತಿಯಾಗಿ ಅಂದ್ರೆ ವಹ ಮೇರೆ ಪಾಯಿರ್ ತಕ್ಕ ಹಾಕರ್ ಸರ್ಸೆ ಆಸೆ ಪರ್ದೆ ಅದು ಏನು ಮಾಡ್ತಾ ಇತ್ತು ನನ್ನ ಕಾಲ ಹತ್ರ ಬಂದು ಮತ್ತು ಸರ್ಸೆಸೆ ಪರ್ದೆ ಪರ್ ಚಡ್ತಾ ಚಡ್ಜಾತ ಮೇಲೆ ಆತಾ ಇತ್ತು ಪರ್ದೆ ಏನಿದೆಲ್ಲ ಸ್ಕ್ರೀನ್ ಅದ್ರ ಮೇಲೆ ಆತಾ ಇತ್ತು ಉಸಿ ತೇಜಿಸಿ ಉತಾರ್ತ ಅದು ಮನೇಲಿ ಹಾಕಿರ್ತವಲ್ಲ ಬಾಗಿಲಿಗೆ ಮತ್ತು ಕಿಟಕಿಗೆ ಆ ಸ್ಕ್ರೀನ್ಗಳಲ್ಲಿ ಏನು ಮಾಡ್ತಾ ಇತ್ತು ಮೇಲೆ ಆತಾ ಇತ್ತು ಅಷ್ಟೇ ಸ್ಪೀಡಾಗಿ ಇಳಿತಾ ಇತ್ತು ಉಸ್ಕಾ ಯಾ ದೊಡ್ನೇಕಾ ಕ್ರಮ ತಬತಕ್ಕ ಚೆಲ್ತಾ ಜಬತಕ್ ಮೈ ಉಸೆ ಪಕಡ್ನೇಕೇಳಿಯೇ ನಾ ಓಡ್ತಿ ಇದು ಯಾವಾಗ ಆ ರೀತಿಯಾಗಿ ಓಡ್ತಾ ಇರೋದು ಮಾ ಆತದ ಹೇಳಿ ಅದು ಮಾಡ್ತಾ ಆ ರೀತಿಯಾಗಿ ಆಗ್ತಾಯಿತ್ತು ಅಲ್ಲಿ ತನಕ ತಬ್ತಕ್ ಮೈನೇ ಪಕಡ್ನೇಕೇಳಿಯೇ ನಾ ಹುಡ್ತಿ ಅದನ್ನು ಹಿಡೀಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ಮಕಬಿ ಮೈ ಗಿಲ್ಲ ಪಕಡ್ಕರ್ ಏಕೆ ಲಂಬೆ ಲಿಫಾಫೆ ಮೇ ಈಸಿ ಪ್ರಕಾರ ಕಾದಿ ನಾನು ಆ ಗಿಲ್ಲುನ ಇಟ್ಕೊಂಡು ಏನ್ಮಾಡ್ದೆ ಒಂದು ಲಿಫಾಫೆ ಮೀನ್ಸ್ ಏಕೆ ಲಂಬೆ ಲಿಫಾಫೆ ಒಂದು ಉದ್ದವಾಗಿರೋಂಥ ಲಿಫಾಫೆ ಮೀನ್ಸ್ ಆ ಪೇಪರಲ್ಲಿ ಮಾಡಿರೋಂಥ ಪ್ಲಾಸ್ಟಿಕ್ ಎನ್ವೆಲಪ್ ಕವರ್ ರೀತಿಯಾಗಿ ಇರೋ ಇಸ್ ಪ್ರಕಾರ ರಕದೈತಿ ಅದರಲ್ಲಿ ಇಟ್ಟೆ ಆ ರೀತಿಯಾಗಿ ಉಸ್ಗೆ ಆಗಲೇ ದೋ ಪಂಜೋ ಅವರ ಸಿರಕ್ಕೆ ಆ ಅತಿರಿಕ್ತ ಸಾರ ಲಗು ಗಾತ್ ಲಿಫಾಫೆಕ್ಕೆ ಬೀತರ್ ಬಂದರ ಹತ್ತ ಅದ್ರ ಲಂಬೆ ಮೀನ್ಸ್ ದೋ ಪಂಜೆ ಮೀನ್ಸ್ ಎರಡು ಕಾಲುಗಳು ಮತ್ತು ದೇಹ ಮಾ ಅದು ಒಳಗಡೆ ಇತ್ತು ಅದು ಪೂರ್ತಿಯಾಗಿ ಸಿರೋ ಮೀನ್ಸ್ ಆ ತಲೆ ಮಾತ್ರ ಏನಾಗಿರೋದು ಹೊರಗಡೆ ಇರ್ತಾ ಇತ್ತು इस अद्भुत स्थिति में कभी कभी घंटों में पर दीवारों के सहारे कड़ा रह कर वह अपनी चमकीली आंखों से मेरा कार्यकलाप देखा करता आधे आ स्थिति में लेख ಕಭಿ ಕಭಿ ಸ್ವಲ್ಪ ಸ್ವಲ್ಪ ಗಂಟೆಗಳು ಏನ್ ಮಾಡ್ತಾ ಇದ್ದು ಮೇಜ್ ಪರ್ ದಿವಾರೇಕೆ ಆ ಮೇಜು ಆ ಟೇಬಲ್ ಮೇಲೆ ಟೇಬಲ್ ಮತ್ತೆ ದಿವಾರ ಕಿಟಕಿಗಳು ಸಹರೆ ಕಡರ ಹಾಕರ ಅಲ್ಲಿ ಇದ್ಕೊಂಡೇನೆ ಅಪ್ನಿ ಚಮಕಿಲಿ ಅಂಕೋನ್ಸೆ ಮೇರಿ ಕರೆ ಆ ಕಲೇಕ ಅಲ್ಲಿ ಇದ್ಕೊಂಡೆ ಲಿಫಾಫೆಲ್ಲಿ ಅದೇನ್ ಮಾಡ್ತಾ ಇತ್ತು ನಾನು ಮಾಡೋ ಅಂತ ಕೆಲಸ ಕಾರ್ಯಗಳನ್ನ ನೋಡ್ತಾ ಆ ಕಣ್ಣುಗಳಿಂದ ಗಾಜಿನಾಗೆ ಆಕರ್ಷಣೆ ಮಾಡೋ ಕಣ್ಣುಗಳಲ್ಲಿ ಅದನ್ನು ನೋಡ್ತಾ ಇತ್ತು भूख तो, लगाने पर चिक चिक कर ಮನೋವಾಹ ಮುಜೆ ಸೂಚನಾ ದೇತ ಅದು ಏನಾರು ಅಸ್ವ ಆದರೆ ಏನು ಮಾಡ್ತಾ ಇತ್ತು ಚಿಕ್ಕ ಚಿಕ್ಕ ಸೌಂಡನ್ನು ಮಾಡಿ ಅದು ನನಗೆ ಹಶ್ವಾಗಿದೆ ಅನ್ನೋದನ್ನು ಸೂಚನೆ ಕೊಡ್ತಾ ಇತ್ತು ಅವರು ಕಾಜು ಯಾ ಬಿಸ್ಕೆಟ್ ಮಿಲ್ ಜಾನೆ ಜಾನೇಪ ರೂಸಿ ಸ್ಥಿತಿ ಮೇಲೆ ಲಿಫಾಫೆ ಸೇ ಬಹರ್ ವಾಲೆ ಪಂಜೋನ್ಸೆ ಪಕ್ಕಟ್ಕರುಸೆ ಕುತಾರ್ತ ಅದು ಏನು ಮಾಡ್ತಾ ಇದೆ ಕಾಜು ಅವ್ರಿಗೆ ಪ್ರಿಯವಾದಂತ ಆಹಾರ ಗೋಡಂಬಿ ಆಗಿತ್ತು ಅದು ಮತ್ತೆ ಬಿಸ್ಕೆಟ್ ಸಿಕ್ಕಿದ್ಮೇಲೆ ಆ ಸ್ಥಿತಿನಲ್ಲೇ ಲಿಫಾ ಪಾಫೆಯಲ್ಲಿ ಏನ್ ಮಾಡ್ತಾ ಇತ್ತು ಬಹಾರವಾಲೆ ಪಂಜೋನ್ಸೆ ಹೊರಗಡೆ ಇರೋ ಅಂತಹ ಕೈಗಳು ಕಾಲುಗಳಿಂದ ಏನ್ ಮಾಡ್ತಾ ಇತ್ತು ಇಟ್ಕೊಂಡು ಅದು ಕುತಾರ್ತಾ ಅದನ್ನ ಕಚ್ಚಿ ಕಚ್ಚಿ ತಿಂತಾ ಇತ್ತು ಅಂತ ಹೇಳ್ತಾ ಇದಾರೆ ನೆಕ್ಸ್ಟ್ ನೋಡಿ ಫಿರ ಗಿಲ್ಲು ಕೆ ಜೀವನ್ ಜೀವನಕ ಪ್ರಥಮ ವಸಂತ ಆಗ ಗಿಲ್ಲು ಜೀವನದಲ್ಲಿ ಪ್ರಥಮ ವಸಂತ ಬಂತು ಬಹಾರ್ ಕಿ ಗಿಲ್ಲರಿಯ ಕಿಟಕಿ ಕೆ ಜಾಲಿ ಕೆ ಪಾಸ್ ಆಕರ್ ಚಿಕ್ ಚಿಕ್ಕ ಕರ್ಕೆ ನಾ ಜಾನೆ ಕ್ಯಾ ಕಾನೆ ಲಗಿ ಆ ಬಹರ್ಕಿ ಗಿಲ್ಲರಿಯ ಹೊರಗಿನಲ್ಲಿ ಇರೋ ಅಂತಹ ಹಳಿಲುಗಳು ಕಿಟಕಿ ಕೆ ಜಾಲಿ ಆ ಕಿಟಕಿ ಹತ್ರ ಇರೋಂಥ ಜಾಲರಿ ಏನಿದೆಯಲ್ಲ ಅದ್ರ ಹತ್ರ ಬಂದು ಚಿಕ್ಕ ಚಿಕ್ಕ ನಾ ಜಾನೆ ಕ್ಯಾಕಾನೆ ನಗೆ ಏನೋ ಚಿಕ್ಕ ಚಿಕ್ಕ ಅನ್ನೋ ಸೌಂಡ್ ಮಾಡಿ ಅದು ಓ ಏನೋ ಮಾತಾಡೋ ತರ ಅನ್ನಿಸ್ತಾ ಇತ್ತು ಗಿಲ್ಲಕ್ಕ ಜಾಲಿಕೆ ಪಾಸ್ ಬೈಟ್ ಕರ್ ಗಿಲ್ಲು ಆ ಜಾಲಿ ಆತ ಜಾಲರಿ ಹತ್ರ ಕುತ್ಕೊಂಡು ಅಪ್ಪದೇ ಪನ್ನ ಸೇ ಬಹಾರ್ ಚಾಂಗ್ತೇ ದೇಗ ಕರ್ ಲಗಾ ಈ ಸೆ ಮುಕ್ತ ಕಾರಣ ಅವಶ್ಯಕ ಆ ಜಾಲರಿ ಹತ್ರ ಕೂತ್ಕೊಂಡು ಏನು ಮಾಡ್ತಾಯಿತ್ತು ತಿನಕೆ ನೋಡ್ತಾ ಇತ್ತು ಆಗ ಲೇಖಿಕ ಅವ್ರಿಗೆ ಅನಿಸ್ತು ಇದನ್ನು ಇದರಿಂದ ಮುಕ್ತಿನ ಮಾಡಬೇಕು ಅವಶ್ಯಕತೆ ಇದೆ ಅಂತ ಮೀನ್ಸ್ ಅದನ್ನು ಹೊರಗಡೆ ಬಿಡಬೇಕು ಅದಕ್ಕೆ ಅವಶ್ಯಕತೆ ಇದೆ ಏನೋ ಅಂತ ಅನಿಸ್ತಾ ಇದೆ ಲೇಖಿಕಾ ಅವರಿಗೆ नेक्स्ट नोडी मैंने किले निकालकर जाली का एक कोना खोल दिया आ ಅಲ್ ಕಿಟಕಿ ಏನಿದೆ ಅಲ್ಲ ಅದ್ರಲ್ಲಿ ಒಂದು ಕೋನ ಮೀನ್ಸ್ ಒಂದಷ್ಟು ಜಾಗನ ಅದನ್ನ ಜಾಲ್ರಿನ ಕಟ್ ಮಾಡಿ ಒಂದಷ್ಟು ಜಾಗನ ಮಾಡ್ತಾರೆ ಇಸ್ ಮಾರ್ಗಸೆ ಗಿಲ್ಲ ಬಹರ್ ಜಾನೆ ಪರ್ ಸಚ್ಮು ಮುಕ್ತಿ ಕಾ ಸಾನ್ಸ್ಲಿ ಇದರಿಂದ ಹೊರಗೋಗಿ ಅದಕ್ಕೂ ಕೂಡ ಸಮಾಧಾನ ಆಗುತ್ತೆ ಅಂತ ಅನ್ಕೊಂಡ್ರು ಇತನೇ ಚೋಟೆ ಜೀವಕೋ ಗರ್ಮೆ ಪಾಲೆ ಕುತ್ತೆ ಬಿಲ್ಲಿಯ ಈ ಚಿಕ್ಕ ಜೀವನ ಕ ಮನೇಲಿ ಇರೋ ಅಂತ ಸಾಕಿರೋ ಅಂತ ಕುತ್ತೆ ಮೀನ್ಸ್ ನಾಯಿಗಳು ಮತ್ತೆ ಬೆಕ್ಕುಗಳು ಏನಿದೆ ಆದ್ರೆ ಲೇಖಿಕ ಅವರು ಪ್ರಾಣಿ ಪಕ್ಷಿಗಳನ್ನ ತುಂಬಾ ಸಾಕಿದ್ರು ಅವ್ರಿಗೆ ತುಂಬಾ ಇಷ್ಟ ಇರೋದ್ರಿಂದ ಹಾಗಾಗಿ ಬಚಾನ ಬಿ ಏಕ ಸಮಸ್ಯೆ ಇತ್ತಿ ಅದನ್ನ ಸೇವ್ ಮಾಡೋದು ಅದನ್ನ ಬಚಾವ್ ಮಾಡೋದು ಒಂದು ಸಮಸ್ಯೆ ಆಗಿ ಇತ್ತು ಲೇಖಿಕ ಅವ್ರಿಗೆ

ಅವರು ದಿನ ಬರ್ಗಿಲ್ಲರಿಯೋಂಕೆ ಜುಂಡಾಕ ನೇತಾಬನ ದಿನ ಪೂರ್ತಿ ಅಲ್ಲಿ ಅಂತ ಅಳಿಲುಗಳಿಗೆ ನಾಯಕನಾಗಿ ಲೀಡರ್ ಆಗಿ ಅದು ನೇತಾಬನ ಆಗಿತ್ತು ಹರ ಡಾಲ್ ಪರು ಚಲ್ತ ಕೂದು ರಹತ ಆ ಕೊಂಬೆಗಳು ಏನಿದ್ವಲ್ಲ ಅಲ್ಲಿಗೆ ಜಂಪ್ ಮಾಡೋದು ಆಟ ಆಡೋದು ಈ ರೀತಿಯಾಗಿ ಮಾಡ್ತಾ ಇತ್ತು ಟೀಕು ಚಾರ್ ಬಜೆ ಪರ್ವಾಂ ಕಿಟಕಿ ಸೇ ಆ ಬೀತರ್ ಹಾಕರಪ್ಪನೇ ಜೂಲೆ ಮೇ ಜುಮ್ನೆ ಲಾಕ್ತ ಕಿಟಕಿಯಿಂದ ಬಂದು ಅದು ಏನು ಮಾಡ್ತಾಯಿದ್ರು ಕಿಟಕಿ ಒಳಗಿಂದ ಬಂದು ಅದು ಜೂಲೆ ಮೀನ್ಸ್ ಅದಕ್ಕೆ ಮಾಡಿದ್ರಲ್ಲ ಇರಲಿಕ್ಕೆ ಲೇಖಿಕ ಅವರು ಅದರಲ್ಲಿ ಜೋಕಾಲಿಯಾಗಿ ಆಡ್ಕೊಂಡು ಇರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಮುಜೆ ಚೌಕಾನಿಕೆ ಇಚ್ಛ ಉಸ್ಮೆ ನಾಜಾನೆ ಕಬ್ಬ ಅವ್ರ ಕಾಯಿ ಉತ್ಪನ್ನ ಹೋಗೈತಿ ಅದಕ್ಕೆ ಆಶ್ಚರ್ಯ ಪಡಿಸ್ಬೇಕು ನನ್ನ ನನ್ನದು ಯಾವಾಗ ಅದ್ರಲ್ಲಿ ಉತ್ಪಾದನೆ ಐ ಮೀನ್ಸ್ ಉತ್ಪನ್ನ ಯಾವಾಗ ಅದಕ್ಕೆ ಅನಿಸ್ತೋ ನನಗೆ ಗೊತ್ತಿಲ್ಲ ಕವಿ ಫುಲ್ದಾರ್ಕೆ ಫೋಲೊಮ್ಮೆ ಚಿಪ್ಚಾತ ಅಲ್ಲಿ ಹೂವಿನ ಕುಂಡಗಳು ಏನಿದ್ವಾಟ್ಗಳು ಅದರಲ್ಲಿ ಬಚ್ಚಿಟ್ಕೊಳ್ತಾ ಇದ್ದವು ಕವಿ ಪರ್ದೇಕೆ ಚುನ್ನಟ ಅಲ್ಲಿ ಯಾಕಿದ್ರಲ್ಲ ಸ್ಕ್ರೀನ್ ಬಟ್ಟೆದು ಏನಿರುತ್ತಲ್ಲ ಕಿಟಕಿ ಹತ್ರ ಅದರಲ್ಲಿ ಇರೋ ಅಂಥ ಚುನ್ನಟ್ ನರಿಗೆಗಳೇನಿದೆಯಲ್ಲ ಅಲ್ಲಿ ಹೋಗ್ತಾ ಇತ್ತು ಅವರು ಕವಿ ಸೋಂಜು ಈಕಿ ಪತ್ತಿಯೊಮ್ಮೆ ಅದು ಕೆಲವೊಂದು ಟೈಮು ಚಂಪಿಗೆ ಹೂವಿನ ಮರದ ಎಲೆಗಳು ಏನಿದೆ ಅಲ್ಲ ಅಲ್ಲಿ ಹೋಗಿ ಕೂಡ ಬಚ್ಚಿಟ್ಕೊಳ್ತಾ ಇತ್ತು ಆ ರೀತಿಯಾಗಿ ಮಾಡ್ತಾ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ ಫೋನ್ ಮಾಡಿ ಓಕೆನಾ ಥ್ಯಾಂಕ್ ಯು